ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಉತ್ತಮವಂತ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್, ಹಾಗೆ ಬ್ರೋಕರ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಅಥವಾ ಹೋಲ್ಸೇಲ್ ಆಗಿ ತಂದ್ಕೊಂಡು ಬಿಸ್ನೆಸ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ರೆ ಅಂಥವ್ರು ಕೂಡ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಕೇವಲ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ರೆ ಸಾಕು, ನೀವು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದಾಗಿದೆ. ತಮ್ಮ ಹತ್ರ ಎಷ್ಟು ಬಂಡವಾಳ ಹಾಕೋಕ್ಕಾಗುತ್ತೋ ಅಷ್ಟು ಬಂಡವಾಳನ ಹಾಕ್ಕೊಂಡು ಈಸಿಯಾಗಿ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಡಿಸ್ಟ್ರಿಬ್ಯೂಷನ್ಶಿಪ್ನ ಕೂಡ ತಗೊಳ್ಬೋದು, ಅಥವಾ ಹೋಲ್ಸೇಲ್ ಅಥವಾ ರಿಟೇಲ್ ಯಾವ ರೀತಿ ಬೇಕಾದ್ರೂ ನೀವು ಈ ಬಿಸ್ನೆಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗಾದರೆ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ಕೆ ಹೊರಟಿರುವಂಥ ಪ್ರಾಡಕ್ಟ್ ಯಾವುದನ್ನು ನೋಡಿದ್ರೆ LMG ಎನ್ನುವಂಥ ಒಂದು ಕಂಪ್ನಿಯ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಬಿಸ್ನೆಸ್ನ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ಮಾರ್ಕೆಟಿಂಗ್ನ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಶಾಪ್ಸ್ಗಳಿದ್ದಾವೆ, ರಿಟೇಲ್ ಶಾಪ್ಸ್ಗಳಿದ್ದಾವೆ, ಗ್ರಾಸರಿ ಶಾಪ್ಗಳಿದ್ದಾವೆ, ಕಿರಣ ಶಾಪ್ಗಳು, ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟ್, ಇಂಥ ಕಡೆ ನೀವು ಈಸಿಯಾಗಿ ಮಾರ್ಕೆಟಿಂಗ್ನ ಕೂಡ ಮಾಡ್ಕೊಳ್ಬೋದು. ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಕೂಡ ಇದೆ. ಒಂದು ಸ್ವಂತ ಬಿಸ್ನೆಸ್ನ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ಯೆಲ್ಲೋಯಿಂಗ್ ಅನ್ನೋಂಥ ಕಂಪ್ನಿ LMG ಪ್ರಾಡಕ್ಟ್ಗಳನ್ನ ತರ್ತಾ ಇದೆ ಅಂತ ಹೇಳ್ಬೋದು. ಏನೆಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಸಿಲ್ವರ್ ಕಾಂಪೌಂಡಿಂಗ್ ಆಗಿರ್ಬೋದು, ಗೋಲ್ಡನ್ ಕಾಂಪೌಂಡಿಂಗ್, ಹಿಂಗ್ ಕೇಕ್ಗೆ ಬೇಕಾದಂಥ ಡಿಫ್ರೆಂಟ್ 3 ವೆರೈಟೀಸ್ಗಳು ಸಿಗುತ್ತೆ. ತಜಕಿ, ಉಜ್ಬೆಕಿಸ್ತಾನಿ, ಕಾಬುಲ್, ಎಲ್ಲ ಕಡೆ ಸಿಗುವಂಥ ಹಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಈಸಿಯಾಗಿ ನೀವು ಬಿಸ್ನೆಸ್ನ ಮಾಡ್ಕೊಳ್ಬೋದು. ಕೆಲವು 1,000 ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಮಾಡ್ಬೋದು, ಅಥವಾ 1,00,000 ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ನೀವು ಇದರಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಈ ಪ್ರಾಡಕ್ಟ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಶಸ್ಗಳಲ್ಲೂ ಕೂಡ ಹಿಂಗ್ನ ಯೂಸ್ ಮಾಡ್ತಾರೆ. ಇನ್ನು 70% ಹಿಂಗ್ನ ಸೌತ್ ಇಂಡಿಯನ್ನಲ್ಲಿ ಕುಕ್ ಮಾಡೋದಕ್ಕೆ ಬಳಸ್ತಾರೆ ಅಂತ ಹೇಳ್ಬೋದು. ಕುಕ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳು, ಎಲ್ಲ ಡಿಶಸ್ ಆಗಿರ್ಬೋದು, ಬೇಕ್ರಿ, ಎಲ್ಲ ಕಡೆನೂ ಕೂಡ ಇದನ್ನ ಬಳಸ್ತಾರೆ. ಇದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ 100% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಇನ್ನು ಎಲ್ಲೆಲ್ಲೆಲ್ಲ ಸೇಲ್ನ ಮಾಡ್ಕೋಬಹುದು ಅಂತ ನೋಡಿದ್ರೆ ರಿಟೇಲ್ ಶಾಪ್ ಆಗಿರ್ಬೋದು, ಹೈಪರ್ ಮಾರ್ಕೆಟು, ಸೂಪರ್ ಮಾರ್ಕೆಟು, ಗ್ರಾಸರಿ ಶಾಪು, ಕಿರಣ ಶಾಪ್ಗಳಲ್ಲಿ ಮಾಡ್ಬೋದು. ಡೈರೆಕ್ಟಾಗಿ ನೀವು ರೆಸ್ಟೋರೆಂಟ್ಗಳಿರ್ತವೆ, ಹೋಟೆಲ್ಗಳಿರ್ತವೆ, ಅಂಥ ಜಾಗದಲ್ಲೂ ಕೂಡ ಇದನ್ನ ಡೈರೆಕ್ಟಾಗಿ ಅವ್ರ ಹತ್ರ ಅಪ್ರೋಚ್ನ ಮಾಡ್ಬೋದು. ನಾವು ಹಿಂಗನ್ನ ಕೊಡ್ತೀವಿ, ನಮ್ಮಿಂದನೇ ಖರೀದಿ ಮಾಡಿ ಕಡಿಮೆ ರೇಟ್ನಲ್ಲಿ ಕೊಡ್ತೀವಿ ಅಂತ ಕೂಡ ನೀವು ಇಲ್ಲಿ ಡಿಸ್ಕಸ್ನ ಮಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಮಾಡ್ಕೊಂಡು ಹೋಟೆಲ್ಗಳಿಗೆ ರೆಗ್ಯುಲರ್ ಆಗಿ ಕೊಡ್ಬೋದು. ಅಥವಾ ಮಂತ್ಲಿ ಹೇಗೆ ನೀವು ಅಲ್ಲಿ ಖಾಲಿ ಆದಾಗು ನಿಮ್ಮ ಹತ್ರನೇ ತಗೊಳ್ಳೋ ರೀತಿಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ನ ಮಾಡಿಕೊಂಡು ಸಂಪೂರ್ಣವಾಗಿ ಎಲ್ಲರನ್ನು ಕೂಡ ಡೀಟೇಲ್ ಆಗಿ ಮಾತಾಡಿಕೊಂಡು ಕೂಡ ಮಾಡ್ಬೋದು. ನೀವೊಂದು ಬಲ್ಕ್ ಕ್ವಾಂಟಿಟಿನಲ್ಲಿ ತರಿಸ್ತೀರಾ ಅಂದರೆ ನೀವು ಹಿಂಗ್ ಡಿಸ್ಟ್ರಿಬ್ಯೂಷನ್ ಶಿಪ್ನ ಕೂಡ ತಗೊಂಡು ರಿಟೇಲ್ ಶಾಪ್ಗಳಿಗೆ ಕೂಡ ನೀವು ಇದನ್ನ ಸೇಲ್ ಮಾಡ್ಬೋದು. ಡೈಲಿ ಆರ್ಡರ್ ಹಾಕ್ಕೊಳ್ಳೋದಾಗಿರ್ಬೋದು, ಮಂತ್ಲಿ ಅಥವಾ ವೀಕ್ಲಿ ಆರ್ಡರ್ನ ಕೊಟ್ಟು ಅವರಿಗೆ ಸೇಲ್ನ ಕೂಡ ಮಾಡ್ಬೋದು. ಎಲ್ಲಿ ಹಿಂಗನ್ನ ಜಾಸ್ತಿ ಬಳಸ್ತಾರೋ ಅಂಥ ಪ್ಲೇಸ್ನಲ್ಲಿ ನೀವು ಇದನ್ನ ಮಾರ್ಕೆಟಿಂಗ್ನ ಮಾಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ನ ಗಳಿಸ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಹಿಂಗಿಗೆ ತುಂಬಾ ಡಿಮ್ಯಾಂಡ್ ಇದೆ. ಕೆಲವೊಂದು ಉಪ್ಪಿನಕಾಯಿ ಹಾಕೋದ್ರಲ್ಲಾಗಿರ್ಬೋದು, ಎಲ್ಲ ಕಡೆನೂ ಕೂಡ ಇದನ್ನ ಬಳಸ್ತಾರೆ. ಅದಕ್ಕೋಸ್ಕರ ಒಂದು ಬೆಸ್ಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಈಸಿಯಾಗಿ ಮಾಡ್ಕೊಳ್ಬೋದು. ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲ, ಕೇವಲ 1,000 ರೂಪೀಸ್ ಇನ್ವೆಸ್ಟ್ಮೆಂಟಿಂದ ಕೂಡ ಸ್ಟಾರ್ಟ್ ಮಾಡೋದಾಗಿರೋದ್ರಿಂದ ಸ್ಟಾರ್ಟಿಂಗ್ನಲ್ಲಿ ನೀವು ನೋಡಿ ಯಾವ ರೀತಿ ಮಾಡ್ಬೋದು ಈ ಬಿಸ್ನೆಸ್ನ, ಹೇಗೆ ಮಾಡ್ಬೋದು, ಮಾರ್ಕೆಟಿಂಗ್ ಆಗುತ್ತಾ ಆಗಲ್ವಾ, ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಒಂದು ಅಥವಾ 2,000 ರೂಪಾಯಿ ಪ್ರಾಡಕ್ಟ್ನ ತರಿಸ್ಕೊಳ್ಳಿ, ಸೇಲ್ ಮಾಡಿ ನೋಡಿ. ಅಥವಾ ನೀವೇನಾದರೂ ಬೇರೆ ಪ್ರಾಡಕ್ಟ್ನ ಡೀಲರ್ಶಿಪ್ನ ತಗೊಂಡಿದ್ದೀರಾ, ಬೇರೆ ಯಾವ್ದಾದ್ರು ಫುಡ್ ಅಥವಾ ಗ್ರಾಸರಿ ಇದು ಡೀಲರ್ಶಿಪ್ನ ತಗೊಂಡಿದ್ದೀರಾ ಅಂದರೆ ನೀವು ಇದನ್ನ ಕೂಡ ಇಟ್ಕೊಂಡು ಸ್ಟಾರ್ಟಿಂಗ್ನಲ್ಲಿ ಒಂದು ಶಾಪ್ಗಳಿಗೆ ಹೋಗಿ ಮಾರ್ಕೆಟಿಂಗ್ನ ಮಾಡಿ ಸೇಲ್ ಮಾಡಿ ನೋಡ್ಕೊಂತ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸೇಲ್ ಮಾಡ್ಬೋದು ಹೇಗೆ ಅನ್ನೋದು. ಬೇರೆ ಏನಾದರೂ ಪ್ರಾಡಕ್ಟ್ದು ಡೀಲರ್ಶಿಪ್ನ ತಗೊಂಡಿದ್ರು ಕೂಡ ನೀವು ಈ ಪ್ರಾಡಕ್ಟ್ನ ತಗೊಂಡು ಈಸಿಯಾಗಿ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಅಂದರೆ ಬೇರೆ ಪ್ರಾಡಕ್ಟ್ಗಳು ಇರ್ತವೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಆ ರೀತಿ ಪ್ರಾಡಕ್ಟ್ಗಳು ಇರ್ತಾವಲ್ಲ, ಅದೇ ರೀತಿ ನೀವು ಈ ಪ್ರಾಡಕ್ಟ್ಗಳನ್ನ ಇಟ್ಕೊಂಡು ಕೂಡ ಸೇಲ್ನ ಮಾಡೋದ್ರ ಮುಖಾಂತರ ಒಳ್ಳೆ ಪ್ರಾಫಿಟ್ನ ಗಳಿಸ್ಕೊಳ್ಬೋದು. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ, ನಂತರ ಹೋಗ್ತಾ ಹೋಗ್ತಾ ಯಾವ ರೀತಿ ಸೇಲ್ ಆಗುತ್ತೆ, ಇನ್ನು ಎಲ್ಲೆಲ್ಲೆಲ್ಲ ಬಳಸ್ತಾರೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಹೈ ಪ್ರಾಫಿಟ್ ಇರೋದ್ರಿಂದ 100% ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಈಗ 100% ಪ್ರಾಫಿಟ್ ಮಾರ್ಜಿನ್ ಅಂದರೆ ಈಗ ತಗೊಂಡಿರೋಕ್ಕಿಂತನೂ ಜಾಸ್ತಿ ರೇಟ್ಗೆ ನೀವು ಮಾರಾಟನ ಮಾಡ್ಬೋದು, ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇದೆ. ಇನ್ನು ಇದನ್ನ ಎಲ್ಲೆಲ್ಲ ಮಾಡ್ಬೋದು ಅಂದರೆ ನೀವು ಲೇಡೀಸ್ ಏನಾದರೂ ಇದ್ದೀರಾ ಅಂದರೆ ನೀವು ಕೂಡ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ನನ್ನ ಹತ್ರ ಆಗಲ್ಲ ಅಂದರೆ ನೀವು ಇದನ್ನ ತೊಗೊಂಡು ಒಂದು ಡೀಲರ್ಶಿಪ್ ತೊಗೊಂಡು ಒಂದು ಆರ್ಡರ್ಸ್ಗಳನ್ನ ಪಡ್ಕೊಳ್ತಾ ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲರಿಗೂ ಕೊಡೋದಕ್ಕಿಂತ ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ನ ನೀವು ಶಾಪ್ನವ್ರಿಗೆ ಕೊಟ್ಟರೆ ಆಗ ನಿಮಗೆ ಖಂಡಿತವಾಗೂ ಒಳ್ಳೆ ಸೇಲ್ಸ್ ಆಗುತ್ತೆ, ಒಳ್ಳೆ ಆರ್ಡರ್ಸ್ಗಳು ಬರ್ತಾ ಹೋಗುತ್ತೆ.
ಇದನ್ನ ವರ್ಕ್ ಫ್ರಮ್ ಹೋಮ್ ರೀತಿನಲ್ಲೂ ಕೂಡ ಮಾಡ್ಬೋದು. ಯಾಕಂದ್ರೆ ಮನೇಲೆ ಇಟ್ಕೊಂಡು ದೊಡ್ಡದೊಂದು ಶಾಪ್ನ ಮಾಡ್ಕೋಬೇಕು, ಗೋಡನ್ನ ಮಾಡ್ಕೋಬೇಕು ಅಂತ ಇಲ್ಲ, ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿಕೊಂಡು ನೀವು ಮನೆಯಿಂದನೇ ಕೂಡ ಇದನ್ನ ತಗೊಂಡೋಗಿ ಶಾಪ್ಗೆ ತಗೊಂಡೋಗಿ ಕೂಡ ಸೇಲ್ನ ಮಾಡ್ಬೋದು. ಈಗ ಡೈರೆಕ್ಟ್ ಆಗಿ ನೀವು ಹೋಟೆಲ್ ಇಂಥ ಪ್ಲೇಸ್ಗಳನ್ನ ಇಂಥವನ್ನ ನೀವು ಸೆಲೆಕ್ಟ್ನ ಮಾಡ್ಕೊಂಡ್ರೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾವ್ದಾದ್ರು ಒಂದು ಟೈಮ್ನಲ್ಲಿ ತಗೊಂಡೋಗಿ ಕೊಡ್ಬೋದು, ಆಗ ನಿಮಗೆ ಹೆಚ್ಚಿನ ಪ್ರಾಫಿಟ್ ಮಾರ್ಜಿನ್ ಕೂಡ ಸಿಗುತ್ತೆ, ಟೈಮ್ ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಸ್ಮಾಲ್ ವಿಲೇಜ್ಗಳಲ್ಲೂ ಕೂಡ ಸ್ಟಾರ್ಟ್ನ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಆಗಿ ಮಾಡಬೇಕು, ಸ್ಮಾಲ್ ವಿಲೇಜಿಂದನೇ ಮಾಡಬೇಕು ಅಂದ್ರೂ ಮಾಡ್ಬೋದು. ಅಥವಾ ನಿಮ್ಮ ಊರಲ್ಲೇ ನೀವು ಎಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋಗಿ ಅಲ್ಲೇ ಸ್ಟೇ ಮಾಡಿ ಅಲ್ಲೇ ಮಾರಾಟ ಮಾಡಬೇಕು ಅಂತ ಇಲ್ಲ, ಇಲ್ಲಿಂದ ನೀವು ಒಂದು ಬೈಕ್ ಇದೆ ಕಾರ್ ಇದೆ ಅಂದ್ರೂ ಕೂಡ ತಗೊಂಡೋಗ್ಕೊಂಡು ಡೈರೆಕ್ಟಾಗಿ ರೆಗ್ಯುಲರ್ ಆಗಿ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ ಕೂಡ ನೀವು ಸೇಲ್ನ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವಿಡಿಯೋಲಿ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಒಂದು ಒಳ್ಳೆ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಎಷ್ಟು ಪ್ರಾಫಿಟ್ ಸಿಗುತ್ತೆ, ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು, ಏನೆಲ್ಲ ಸಿಗುತ್ತೆ ಅದನ್ನ ಕೂಡ ನೀವು ತಿಳ್ಕೊಳ್ಬೋದು. ಇನ್ನು ಇದರಲ್ಲಿ ನ್ಯಾಚುರಲ್ ಹಿಮಾಲಯನ್ ಕ್ರಿಸ್ಟಲ್ ಸಿಗುತ್ತೆ, ಗೋಲ್ಡನ್ ಲೀಫಿಂಗು, ಇದರಲ್ಲಿ ನಿಮಗೆ 7-8 ವೆರೈಟೀಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಸಿಲ್ವರ್ ಲೀಫ್ ಇಂಗಲ್ಲು ಕೂಡ ನಿಮಗಿಲ್ಲಿ ಸುಮಾರು ಒಂದು 5-6 ಫ್ಲೇವರ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಸಿಲ್ವರ್ ಲೀಫಿಂಗಲ್ಲಿ ತುಂಬಾ ವೆರೈಟೀಸ್ಗಳಿದ್ದಾವೆ, ಯೆಲ್ಲೋ ಕಾಂಪೌಂಡ್ ಇಂಗಲ್ಲೂ ಕೂಡ ನಿಮಗಿಲ್ಲಿ ತುಂಬಾ ವೆರೈಟೀಸ್ಗಳಿದ್ದಾವೆ ಅಂತ ಹೇಳ್ಬೋದು. ಹಾಗೆಯೇ ಗೋಲ್ಗಪ್ಪ ಪಾನಿ ಮಸಾಲ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ರೆಡಿ ಟು ಮಿಕ್ಸ್ ನಿಮ್ಗೆ ರೆಡಿ ಇರುವಂಥ ಒಂದು ಗೋಲ್ಗಪ್ಪ ಮಿಕ್ಸ್ ಕೂಡ ನಿಮಗಿಲ್ಲಿ ಸಿಗ್ತಾ ಇದೆ. ಪಾನಿಪುರಿ, ಗೋಲ್ಗಪ್ಪ ಪಾನಿ ಮಸಾಲ ಸಿಗ್ತಾ ಇದೆ. ಇದು ಕೂಡ ಒಂದು ಕಡಿಮೆ ರೇಟ್ನಲ್ಲಿ ನಿಮಗೆ ಕೇವಲ ಒಂದು 90 ರುಪೀಸಿಂದನೇ ಇದು ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಪ್ರಾಡಕ್ಟ್ಗಳಿದ್ದಾವೆ ನಿಮಗಿಲ್ಲಿ. ನಿಮಗಿಲ್ಲಿ 10 ಗ್ರಾಮ್ಗೆ 45 ರುಪೀಸಿಂದ ಹಿಡಿದು 2,500 ರೂಪಾಯಿವರೆಗೂ ಕೂಡ ನಿಮಗಿಲ್ಲಿ ಪ್ರಾಡಕ್ಟ್ಗಳು ಸಿಗುತ್ತೆ. ಇದ್ರ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ, ಹಿಂಗೆ ಮಾರ್ಕೆಟಿಂಗ್ ತುಂಬಾ ಕಡಿಮೆ ಇದೆ ಅಂತ ಅನ್ಕೊಂತಿದ್ರು. ಆದರೆ ಹೈ ಮಾರ್ಕೆಟಿಂಗ್ ಹಾಗೆಯೇ ಹೈ ಡಿಮ್ಯಾಂಡ್ ಇರೋದ್ರಿಂದ ಯಾರು ಕೂಡ ಈ ಬಿಸ್ನೆಸ್ನ ಇಂಥ ಬಿಸ್ನೆಸ್ಗಳನ್ನ ಮಾಡ್ತಾ ಇರೋದಿಲ್ಲ. ನೀವೇನಾದರೂ ಮಾಡ್ಕೊಂಡ್ರೆ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಎಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಕಂಪ್ನಿ ಆಗಿರೋದ್ರಿಂದ ಇವರೇ ಮ್ಯಾನುಫ್ಯಾಕ್ಚರಿಂಗ್ನ ಕೂಡ ಮಾಡ್ತಾರೆ. ಕಂಟ್ರಿನಲ್ಲಿ ಒಂದು ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳ್ಬೋದು LMZ ಅನ್ನುವಂಥದ್ದು. ಇವರೀಗ ನಿಮಗಿಲ್ಲಿ ಡೀಲರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ರಿಟೇಲ್ನ ಹುಡುಕ್ತಾ ಇದ್ದಾರೆ. ಹಾಗೆಯೇ ಏಜೆಂಟ್ಗಳು ಬೇರೆ ಬೇರೆ ಪ್ರಾಡಕ್ಟ್ನ ಏಜೆಂಟ್ನ ಮಾಡ್ತಾ ಇರ್ತಾರಲ್ಲ, ಅಂಥವ್ರು ಕೂಡ ಮಾಡಿಕೊಂಡು ಈಸಿಯಾಗಿ ಸೌತ್ ಇಂಡಿಯಾದಲ್ಲಿ ಅಷ್ಟೊಂದು ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿರೋದೇ ಇರೋದ್ರಿಂದ ಇವರಿಲ್ಲಿ ಮಾರ್ಕೆಟಿಂಗ್ನ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇರೋದ್ರಿಂದ ನೀವು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಇವರ ಕಂಪ್ನಿ ಅಡ್ರೆಸ್ ಹಾಗೆಯೇ ಡೀಟೇಲ್ಸ್ ನಾನು ನಂಬರ್ನ ಎಲ್ಲವನ್ನೂ ಕೂಡ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಡಿಸ್ಕ್ರಿಪ್ಷನ್ನ ಚೆಕ್ನ ಮಾಡ್ಕೊಳ್ಳಿ. ಒಂದು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಒಂದು 50-60,000 ಇನ್ಕಮ್ನ ಗಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಬಿಸ್ನೆಸ್ ಅಂತ ಹೇಳ್ಬೋದು. ನಿಮಗೂ ಕೂಡ ಏನಾದರೂ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ.